ನಾಟಕಗಳನ್ನು ಮಾಡೋದ್ರಿಂದ ನಮ್ಮ ವಿಚಾರಗಳನ್ನು ನೇರವಾಗಿ ವಿಶೇಷವಾಗಿ ಬೀದಿ ನಾಟಕಗಳ ಬಂದು ಪರಂಪರೆ ಅದು ಅದು ಬಹಳ ಕ್ಷೀಣ ಆಗ್ತದೆ. ಅದು ಸರ್ಕಾರದ ಧ್ವನಿ ಆಗುತ್ತೆ, ಜನರ ಧ್ವನಿ ಆಗುವ ರೀತಿಯಲ್ಲಿ ಬೀದಿ ನಾಟಕಗಳ ಧ್ವನಿ ಇದೆ. ಅದಕ್ಕೆ ಬಹಳ ಒಳ್ಳೊಳ್ಳೆ ಮೂರು ನಾಟಕಗಳು ಕೂಡ ಆ ಸತ್ಯವನ್ನು ಹೇಳುವಂತಹ ನಾಟಕಗಳು. ಆದ್ರೆ ನನಗೆ ಏನು ಅನಿಸೋದ್ರ ಸಂಡಿಯವರೇ, ನಾನು ಒಂದು ನಾಟಕವನ್ನು ಓದ್ಬೇಕಾದ್ರೆ ನಾನು ಈ ಬೀದಿನ ನಾಟಕಗಳ ನಿರ್ದೇಶನ ಮಾಡಿ ಕದಾಯ ಯಶಸ್ಸಿನ ಪ್ರಶಸ್ತಿ ಎಲ್ಲ ತಗೊಂಡಿದ್ದೀನಿ. ನನಗೆ ಏನ್ ಅನಿಸುತ್ತೆ ಅಂದ್ರೆ ಈ ಇವರು ನಾಟಕಗಳನ್ನು ನೋಡೋದು ಬಹಳ ಮಾಡಿಯನ್ನ ಮಾಡ್ಬೋದು. ಇನ್ನು ಇನ್ನೆರಡು ನಾಟಕಗಳು ನಾಯಿ ಮರಿ ತರಿಸೋದು ಬಹಳ ಕಷ್ಟ ಆಗ್ತದೆ. ಆಮೇಲೆ ಒಂದು ಎಮ್ ಎ ಮತ್ತು ಕೋಣವನ್ನು ತರಿಸೋದು ಬಹಳ ಕಷ್ಟ ಆಗ್ತದೆ. ಇಂಥವೆಲ್ಲ ಸಾಹಸಗಳನ್ನ ನಮ್ಮ ವಿವೇಕಾನಂದರು ಮಾಡ್ತಾ ಇದ್ರು. ವಿವೇಕಾನಂದರ ನಾಟಕಗಳನ್ನ ಎಷ್ಟು ನೋಡಿರೋ ಗೊತ್ತಿಲ್ಲ ನಿಮಗೆ. ಒಂದು ನದಿ ಸೀನ್ ಬರ್ತದೆ, ಈ ನದಿಯಲ್ಲಿ ಹಾಕಿ ಆ ನದಿಯಲ್ಲಿ ಅವಳು ಈ ನದಿಯಲ್ಲಿ ಇವನು ನಿಂತ್ಕೊಂಡು ಮಾತಾಡ್ತಾರೆ ಸಂಭಾಷಣೆ. ಬಹಳ ಬ್ಯೂಟಿಫುಲ್ ಆಗಿ ಅವರು ಅದನ್ನ ಸೀನರಿಯನ್ನು ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಅದು ನಿರ್ದೇಶಕರ ಚಾಕಚಕ್ಯತೆ ಏನಿರುತ್ತೆ. ನನಗೆ ಈ ನಾಟಕ ನಾನು ಮಾಡಿಸಿದ್ರೆ ಹ್ಯಾಂಗ್ ಮಾಡಿಸ್ಬೋದು ಅಂತ ಕೂಡ ನನಗೆ ಅನಿಷ್ಟು ಅಂತ ಹೇಳೋದು. ಹಿಂಗೆ ರಂಗಭೂಮಿಯನ್ನ ಮತ್ತು ಈ ಬರವಣಿಗೆಯನ್ನ ಮತ್ತು ಇವ್ರ ಬರವಣಿಗೆ ಶೈಲಿ ಏನಿದೆಯಲ್ಲ ಅಂತ ಬಹಳ ವಿಶೇಷವಾದಂಥ ಒತ್ತನ್ನು ಕೊಟ್ಟಾದ ಕ್ರಿಯೇಟ್ ಬಹಳ ಸೀರಿಯಸ್ ಆಗಿ ಮಾಡಬೇಕು ಅಂತ ತಕ್ಷಣ ನನಗೆ ಅನಿಸಿದ್ದ. ಆ ಫ್ಲೋ ಅನ್ನು ಕಾಯ್ಕೊಡ್ತಾರೆ, ಆ ಕಾವನ್ನು ಕಾಯ್ಕೊಡ್ತಾರೆ ಬರವಣಿಗೆಯನ್ನು ಮಾಡ್ತಾರೆ. ನಮ್ಗೆ ಎಷ್ಟೋ ಸಲ ಏನಾಗ್ತದೆ, ನಮ್ಮೇನು ಅದನ್ನು ನೋಟ್ಸ್ ಮಾಡ್ಕೊಂಡು ಬರೀಬೇಕು ಅಂತೇವೆ, ಅದು ಸ್ವಲ್ಪ ಹೊತ್ತು ಬರೀ ಮತ್ತು ನಮ್ಮನ್ನು ತಪ್ಪಿಸೋಡ್ ಹೋಗ್ಬಿಟ್ಟಿರ್ತಾರೆ. ಹೆಂಗೆ ನೈನ್ ಅಂತ ತಪ್ಪಿಸೋಡ್ ಹೋಗ್ತಾರೆ, ಇಲ್ಲಿ ಕೋಣ ತಪ್ಪಿಸೋಡ್ ಹೋಗ್ತಾರೆ. ಹಾಗೆ ನಮ್ಮ ಬರವಣಿಗೆ ಎಷ್ಟೋ ಸಲ ನಮ್ಮ ಕೈಯಿಂದ ತಪ್ಪಿಸೋಡ್ ಆ ಕ್ಷಣದಲ್ಲಿ ಅದನ್ನು ನಾವು ಹಿಡಿದಿಟ್ಟರೆ ಚೆನ್ನಾಗಿಲ್ಲ. ಅದಕ್ಕೆ ನಾನು ನಾಲ್ಕು ವ್ಯಕ್ತಿ ಬರೆಯೋದು ಏನು ಎಟ್ಲೀಸ್ಟ್ ಒಂದು 2 ಸಾವಿರ ತಕ್ಷಣ ಬೆಳೆದುಕೊಳ್ಳೋದು ಮುಂದೆ ಅದನ್ನು ಈಚ್ ಕದ ಅಂತೇಳಿ ಅದಕ್ಕೆ ಎಲ್ಲಿ ಕೆಲಸ ಮಾಡ್ತದೆ ಅದರ ಕೃತಿಯನ್ನು ನಾವು ಮಾಡ್ಬೋದು. ಹೀಗಾಗಿ ಈ ಎರಡು ಪುಸ್ತಕಗಳು ನನಗೆ ಇಷ್ಟ ಆಗಿದೆ. ಜೊತೆಗೆ ರಂಗಭೂಮಿಯನ್ನು ರಂಗ ನಾಟಕಗಳಲ್ಲಿ ಒಂಥರ ಏನಂದರೆ ಆಡೋ ನಾಟಕಗಳು ಇರ್ತಾರೆ ಅಂತಂದ್ರೆ ಅದು ನೋಡಿದ ಕೂಡ ಈ ನಾಟಕ ಮಾಡಬೇಕು ಅನಿಸಿ ಅಸುಂಡಿಯವ್ರ ನಾಟಕಗಳು ನೋಡಿದೆ. ಕೆಲವು ನೋಡುವ ನಾಟಕಗಳು ಅಂತ ಅಂದರೆ ಬಹಳ ಪಾಪ್ಯುಲರ್ ಆಗ್ತಾರೆ ಮತ್ತು ಮತ್ತು ಅಮೌಂಟಿದ್ದಾರೆ ನಾಟಕಗಳು ನೋಡ್ಬೋದು ಅಂತ. ಈ ಸತ್ತವರು ಇತ್ತೀಚೆಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಯೋಗ ಮೆಗಾ ಪ್ರಯೋಗಗಳು ಆಗ್ತಾರೆ. ಪರ್ವ ಇರ್ಬೋದು ಮತ್ತು ಮನೆಗಳಲ್ಲಿ ಮದುಮಗಳು ಇರ್ಬೋದು ಇವೆಲ್ಲ ಆಗ್ತಾರೆ ಅಂತ ನಾಟಕಗಳನ್ನು ಕೆಲವು ಓದುವ ನಾಟಕಗಳು ಇರ್ತವೆ. ಅದು ಓದಿನಲ್ಲೇ ಮಾತ್ರ ಸಂತೃಪ್ತಿ ಕೊಡ್ತಾರೆ ಸ್ನೇಹಿತರಾಗಿ. ಈಗ ಉದಾಹರಣೆಗೆ ಕೊಚ್ಚಿ ಸಿನಿಮಾ ಸಾಲಿಯವರ ಹಳೆಯ ಮೇಲಿನ ಸತ್ತು ಓದಿಕೊಂಡು ನಾಟಕ ಅಂತಂದ್ರೆ ಅವು ನಾಲ್ಕು ಓದಿಗಳಿಗೆ ನಮ್ಮಲ್ಲಿ ಈ ಪುಸ್ತಕ ಪ್ರಿಂಟ್ ಆದರೆ ಅದೇ ರೇಡಿಯೋ ನಾಟಕಗಳಿಗೆ ಒಂದು ಮಹತ್ವವನ್ನು ಕೂಡ ನಾವು ಕೊಡಬೇಕಾಗಿದೆ. ರಂಗಭೂಮಿಯನ್ನು ಬೆಳೆಸುವಲ್ಲಿ ಆಕಾಶವಾಣಿ ಪಾತ್ರ ಕೂಡ ಬಹಳ ಮುಖ್ಯ ಆಗಿದೆ. ತಿಳಿ ಬರ್ತದೆ ನೀರು ಹೆಣ ಏನಿದೆ ನೀರ ಹೆಣ ಅಂತ ಅದನ್ನು ಕೇಳಿದ್ದೇನೆ ಬಹಳ ಅದ್ಭುತವಾಗಿ ನನಗೆ ಅದು ಇಂಪ್ರೆಸ್ ಆದಂತಹ. ಅಂದರೆ ಈ ಥರ ನಾಟಕಗಳಿರೋ ಸಂದರ್ಭದಲ್ಲಿ ರಂಗಭೂಮಿಯನ್ನು ನಾವು ಬಳಸಿಕೊಳ್ಬೇಕಾಗಿದೆ. ನಾನು ಆರಂಭದಲ್ಲಿ ಹೇಳಿದೆ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋ ಸಂದರ್ಭದಲ್ಲಿ ರಂಗಭೂಮಿ ನಮಗೆ ಅನೇಕ ಸಂಗತಿಗಳನ್ನು ಕಲಿಸಿಕೊಂಡು ಬಂದು ಜನರ ಜೊತೆಗೆ ಸಂವಾದವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಮತ್ತೊಂದು ಮತ್ತೊಬ್ಬರ ಮಾತುಗಳನ್ನು ಕೇಳುವ ಅವಕಾಶವನ್ನು ಕೂಡ ಅದು ನಮಗೆ ಮಾಡಿಕೊಡ್ತದೆ. ನಮ್ಮನ್ನು ಸಮಾಜವನ್ನು ಎದುರಿಸುವಂಥ ಶಕ್ತಿ ರಂಗಭೂಮಿ ಕೊಡ್ತದೆ. ಹೀಗಾಗಿ ಇವತ್ತು ರಂಗಭೂಮಿಯ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಎರಡೂ ಪುಸ್ತಕಗಳಲ್ಲಿ ನಾನು ಕೊನೆಯದಾಗಿ ನನ್ನ ಮಾತುಗಳಿಗೆ ಕೊನೆಯಲ್ಲಿ ಹೇಳಬೇಕಂತಂದರೆ ನಾವು ಬರಹಗಾರರಿಂದ ಒಂದು ಭಾಷೆಯ ಸೊಗಸು ಮಾತನಾಡಬೇಕಿದೆ. ನಮ್ಮ ವಿಚಾರಗಳನ್ನು ಅಥವಾ ನಮ್ಮ ತತ್ವ ಸಿದ್ಧಾಂತಗಳ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ಭಾಷೆ ಬಹಳ ಮುಖ್ಯ ಆಗ್ತದೆ. ಅಂತ ಭಾಷೆಯನ್ನು ಹೆಚ್ಚು ಸೃಜನಶೀಲವಾಗಿ ನಾವು ಬಳಸಿಕೊಳ್ಬೇಕಾಗ್ತದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಯನ್ನು ಕೊಡ್ಬೋದು. ಒಳ್ಳೊಳ್ಳೆ ಕೃತಿಗಳು ಉಳಿಯಲು ನಾಡಿಗೆ ಉಳಿಯೋದಂತಂದರೆ ಭಾಷೆಯ ಪ್ರಯೋಗದಲ್ಲಿ ಆ ದೃಷ್ಟಿಯಿಂದ ನಮ್ಮ ಹೊಸಂಡಿಯವರು ಕೂಡ ಬಹಳ ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತಾರೆ. ಮತ್ತು ಪ್ರಾದೇಶಿಕತೆಯನ್ನು ಇಟ್ಕೊಂಡು ಆ ನೆಲೆಯಲ್ಲೇ ಅಲ್ಲಿಯ ಭಾಷೆ ಜೀವನ ವ್ಯಕ್ತಿಗಳು ಅಲ್ಲಿಯ ಸಂಘರ್ಷಗಳು ಮತ್ತು ಹೈದರಾಬಾದ್ ಕರ್ನಾಟಕ ಹೋರಾಟದ ಬಗ್ಗೆ ಕೋಣದ ಕೆಂದನಿ ಬಾರಿ ನಿಧನ ನಾಟಕ ಇದೆಲ್ಲ ಅಲ್ಲಿ ಇಡೀ ಇಟ್ಕೊಂಡು ಕೊನೆಗೂ ಕೂಡ ಅದು ಏನಾಗ್ತದೆ ಅಂದರೆ ಪ್ರಭುತ್ವದ ಎದುರಿಗೆ ನಾವು ಏನು ಹೇಳಿದ್ರು ಕೂಡ ಅದು ಕಿವಿ ಹೇಳ್ತಾರೆ. ಅದಕ್ಕೆ ಕಿವಿ ಇರೋದಿಲ್ಲ, ಕಟ್ಟಿರೋದಿಲ್ಲ, ಸರ್ಕಾರ ಹತ್ರ ಕಣ್ಣು ಕಿವಿ ಇರೋದಿಲ್ಲ ಅಂತ ಹೇಳ್ತಾರೆ. ಹಂಗೆ ಕೋಣದ ಮುಂದೆ ಕೆಂದನಿ ಭಾಷೆದಾಗ ಸೂಚ್ಯವಾದಂಥ ಸಂಕೇತವನ್ನು ಆ ನಾಟಕದಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಈ ಎರಡೂ ನಾಲ್ಕು ಪುಸ್ತಕಗಳನ್ನು ಬಿಡುಗಡೆ ಮಾಡಲು ಆಮೇಲೆ ಒಂದು ಸಂವೇದನಾಶೀಲತೆಯನ್ನು ಕಳ್ಕೊಂಡಿರ್ತೀವಿ. ಹತ್ತು ಜನ ಸತ್ತೋದ್ರ ಓ ಪೇಜ್ ಒಂದು ಸುದ್ದಿ, ಒಮ್ಮೆ ಸತ್ತೋದ್ರ ಏ ಲೋಕಲ್ ಇದೀವಿ. ಸೊ ಸಾವನ್ನ ಸಹ ನಾವು ಸುದ್ದಿಯಾಗಿ ನೋಡ್ಬೇಕಾದ್ರೆ ಆ ಸಂವೇದನಾಶೀಲತೆ ಕಳ್ಕೊಂಡಿರ್ತೀವಿ. ಶಿವರಾಮ್ ಇವ್ರದ್ದು ಆಗಿಲ್ಲ ಇಲ್ಲಿ. ಕೆಲವು
ಶಿಷ್ಯಗಳು ಯಾವಾಗ ಕುಂಜಾವರಂ ಇದಾಯ್ತು ಅಮ್ಮ ನನ್ನ ಕೊಲ್ಬೇಡ ಬರಲ್ಲ ಅದು ಪ್ರಬಂಧಗಳ ಸಂಬಂಧ ಹಂಗೇನೆ ಈ ಒಂದಷ್ಟು ಘಟನೆಗಳು ಬರ್ತಾವ. ಆ 30 ರೂಪಾಯಿಗೆ ಕೊಲೆ ಆಗಿರೋ ಒಬ್ಬ ಚಟಕ್ಕೆ ದಾಸನಾದವನು ಹೆಂಗ ಎಷ್ಟು ನಿರ್ದಾಕ್ಷಿಣ್ಯವಾಗಿ ನಿರ್ಮಾನುಷವಾಗಿ ಅಂದ್ರೆ ಅಮಾನುಷವಾಗಿ ಕೊಲ್ತಾನ ಅನ್ನೋದು ಇಂಥವ್ ಹೇಳ್ಬೇಕಾದ್ರೆ ನಾವು ನೋಡಿದ್ವಿ ಸುದ್ದಿ ಮಾಡಿದ್ವಿ ಅರ್ಥೋದ್ವಿ. ಯಾಕಂದ್ರೆ ನಮ್ಮೊಳಗಿನ ಬರಹಗಾರ ಯಾವತ್ತು ಸತ್ತೋಗಿದ್ದ ಆ ಕ್ಷಣಕ್ಕೆ ಅನಿಸ್ತಿತ್ತು. ಆದ್ರೆ ಆ ಕ್ಷಣಕ್ಕೆ ಏನ್ ಅನಿಸ್ತಿತ್ತು, ಇದು ಎಷ್ಟು ಪದ ಕೊಡ್ಬೇಕು, ಯಾವ ಎಡಿಷನಿಗೆ ಕೊಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇದಕ್ಕೆ ಯಾರು ಕೋಟ್ ತಗೋಬೇಕು, ಅದೆಲ್ಲಿ ಕೇಸ್ ಆಗಿದೆ, ಇಷ್ಟು ಮಾತ್ರ ಗಿರ್ಕಿ ಕೊಡಿತಾ ಇರುತ್ತೆ ಅವರಲ್ಲಿ. ಅದಾದ ಮೇಲೂ ಅದ್ರ ಹಿಂದಿನ ಕಥೆಗಳೇನು, ಯಾಕೆ ಆ ಯುವ ಜನಾಂಗಕ್ಕೆ ಚಟಗಳಿಗೆ ದಾಸ ಆಗ್ತಾ ಇದೆ, ಎಲ್ಲಿ ಅವರು ಆ ಐಡೆಂಟಿಟಿ ಕ್ರೈಸಿಸ್ ಇಂದ ಬಳಲ್ತಾ ಇದ್ದಾರೆ, ಅವ್ರಿಗೆ ಯಾಕೆ ತಾವು ಮುಖ್ಯ ಅನ್ನೋದಾಗುತ್ತೆ. ಈಗ ಸರ್ ಹೇಳ್ತಿದ್ರು ಸಂತ ಮತ್ತು ಸೈತಾನನ ಬಗ್ಗೆ, ಸೈತಾನ ಅನ್ನೋದೇನು, ತಾನ ಸೈ ಅನ್ನುವ ಅಹಂಕಾರ ಏನ್ಬಿಟ್ಟು ಅದೇ ಸೈತಾನ. ಹಂಗೆ ತಾನೇ ಸೈ ಅನ್ನುವ ಸೈತಾನನ ಹಿಂದೆ ಇರುವುದು ಒಂದಿರ್ತದಲ್ಲ, ಇದು ಪತ್ರಕರ್ತರ ಇನ್ನೊಂದು ಗುಣನೂ ಹೌದು ದುರ್ಗುಣನೂ ಹೌದು. ನಮ್ಮ ಇಂಟೆಲೆಕ್ಚುಯಲ್ ನ ಯಾರಾದ್ರೂ ಪ್ರಶ್ನಿಸಿದ್ರೆ ಅದನ್ನ ನಾವು ಒಪ್ಪುದೇ ಇಲ್ಲ. ಯಾಕಂದ್ರೆ ನಾನು ಖರೆ ಅನ್ನೋದೊಂದು ಭಾವ ಇರ್ತದೆ, ಅದಕ್ಕಿಂತ ದೊಡ್ಡದು ನಾನೇ ಖರೆ ಅನ್ನುವ ಅಹಂಭಾವನೂ ಇರ್ತದೆ. ಈ ನಾನು ಖರೆ ಮತ್ತು ನಾನೇ ಖರೆ ನಡುವಿನ ಪಯಣದೊಳಗೆ ನಾವು ಎಲ್ಲಿ ಗೆಲ್ಲಿದ್ದೀವೋ ಅಲ್ಲಿ ಹೆಚ್ಚು ಪತ್ರಕರ್ತರ ಆಗ್ತಾ ಹೋಗ್ತೀವಿ, ಕಡಿಮೆ ಬರಹಗಾರ ಆಗ್ತಾ ಹೋಗ್ತೀವಿ. ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು 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 ಸಂತೋಷ್ ಪವಾರ್ ಅಂತ ಒಬ್ಬ ನಾಟಕಕಾರ ಇದ್ದಾರೆ ಮರಾಠಿಯೊಳಗೆ, ಅವ್ರು ಹೇಳ್ತಾರೆ ನಾಟಕಗಳು ಅಥವಾ ಬರವಣಿಗೆಗಳು ಅಥವಾ ಭಾಷಣಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಬರೀ ಇದಮಿತ್ವಂ ಅಂತ ಹೇಳಬಾರ್ದು. ಇದು ಎಡಕ್ ಸೇರಿದ್ದು, ಇದು ಬಲಕ್ ಸೇರಿದ್ದು, ಇದು ಮಧ್ಯಮಕ್ ಸೇರಿದ್ದು, ಇದು ಹಿಂಗೆ ಇದು ಹಂಗೆ ಅಂತ ಹೇಳಕ್ಕೂ ಮನುಷ್ಯನ ತಲೆ ಒಂದು ಗುಂಗಿ ಹುಳ ಬಿಟ್ಟು ಕೂರ್ಬೇಕು. ಆ ಗುಂಗಿ ಹುಳ ಬಿಡುವ ಪ್ರಾಸೆಸ್ ಇದೆಯಲ್ಲ, ಅದು ಅವರಲ್ಲಿ ಯೋಚನಾ ಪ್ರಕ್ರಿಯೆಯನ್ನ ಹುಟ್ಟಾಗ್ತದೆ, ಆ ಥಾಟ್ ಪ್ರೊಸೆಸ್ ಶುರು ಆಗ್ತದೆ. ಯಾಕೆ ಹಿಂಗ ಏನ್ ಹಿಂಗ ಅಂತ ಆ ಗುಂಗಿ ಹುಳ ಬಿಡುವ ಕೆಲಸ ಕರೆಕ್ಟ್ ಮಾಡಿದ್ವಿ ಅಂದ್ರೆ ಅಲ್ಲಿ ಸೃಜನಶೀಲ ಸಾಹಿತ್ಯನೂ ಆಯ್ತು, ಆ ಪತ್ರಕರ್ತನ ಕಾಳಜಿನೂ ಆಯ್ತು, ಇವೆರಡು ಒಟ್ಟೊಟ್ಟಿಗೆ ಆಗ್ತದೆ. ಇಂಥ 2-3 ಬರಹದೊಳಗ ಮೌಢ್ಯದ ಬಗ್ಗೆ ಒಂದು ಬರಹ ಬರ್ತದೆ. ಚಿತ್ರಂ ಬಳಾರಿ ವಿಚಿತ್ರಂ ಹೆಸರಿನ ಒಂದು ಬರವಣಿಗೆ ಏನಿದೆ ಅದು ನಿಧಿಗಾಗಿ ತನ್ನ ಮಗುನ ಅಂದ್ರೆ ತನ್ನದೇ ನಿಧಿನ ಕಳ್ಕೊಂಡ್ಬಿಡ್ತಾನ ತನ್ನ ಮಗು ಬಲಿ ಆ ಖಜಾನೆ ಹುಡುಕೊಂಡು ನಾವೇ ನಮ್ಮ ಮಕ್ಕಳಿಗೆ ಬಂಗಾರ ಕೂಸು ಸಿಂಗಾರ ಕೂಸು ಅಂತೀವಿ, ಮುದ್ದು ಮಗಳ ರತ್ನ ಅಂತೀವಿ, ಅದೆಲ್ಲನೂ ಚಿತ್ರ 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 ಮಾಡ್ತಾನ ಅವ್ರ ತಂದೆ. ತುಂಬಾ ಮೌಢ್ಯ ಮಾತು ಹಂಗೆ ಆ ಲೇಖನದೊಳಗ ಆ ಮಗು ಆಡ್ಬಿಟ್ಟು ಅವ್ರ ಅಮ್ಮ ಯಾರು ಅವ್ರ ಅಪ್ಪ ಯಾರು ಆಮೇಲೆ ಪೊಲೀಸ್ ಟ್ರೀಟ್ಮೆಂಟ್ ಏನಾಯ್ತು ಅದ್ರ ಮುಂದಿನ ಫಾಲೋಅಪ್ ಏನಾಯ್ತು ಲಾಗ್ಔಟ್ ಡೆತ್ ಆಗ್ತದದು ಅದಾದ್ಮೇಲೆ ಏನಾಯ್ತು ಇದೆಲ್ಲ ಹೇಳ್ಕೊಂಡು 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 ಕೊನೆಗೊಂದು ಹುಳ ಬರ್ತಾರೆ. ಹೈದರಾಬಾದ್ ಕರ್ನಾಟಕದೊಳಗ ಇಂಥ ಮೌಢ್ಯ ಸಾಕಷ್ಟು ಅದ, ಈ ಮೌಢ್ಯ ಕೊನೆಗೊಳ್ಳೋದು ಯಾವಾಗ ಅಂತ. ಸೊ ಒಂದು ಬರವಣಿಗೆ ಹಿಂಗಾಯ್ತು ಅಯ್ಯೋ ಅನಿಸೋದು ಎಷ್ಟು ಮುಖ್ಯನೋ ಅದರ ಮುಂದಿನ ಯೋಚನಾ ಪ್ರಾಸೆಸ್ ಅನ್ನ ಯೋಚನಾ ಸರಣಿಯನ್ನ ನಿರಂತರ ಕೊಂಡಿಯಾಗಿ ಬೆಳೆಸೋದು ಅಷ್ಟೇ ಮುಖ್ಯ. ಆ ಕೆಲಸ ಈ ಪುಸ್ತಕದೊಳಗೆ ಬಹಳ ಸಶಕ್ತಗೆ ಆಗೋದು ಹೋಗ್ತದೆ. ಆಮೇಲೆ ಎರಡನೇದು ಬಹಳ ಸೇರಿದ್ದು ಅಂತ ಅಂದ್ರೆ ನಾವು ಹೇಳ್ತೀವಲ್ಲ ದುರ್ಗುಣ ಏನು ಅಂದ್ರೆ ನಮ್ದು ಶುಷ್ಕ ಬರವಣಿಗೆ ಅಂತ, ಆದ್ರೆ ಅದರ ಜೊತೆಗೆ ಆ ಶುಷ್ಕ ಬರವಣಿಗೆಯ ಜೊತೆಗೆ ಇನ್ನೊಂದು ಸ್ಟ್ರೆಂಥ್ ಅದ ಸರಳ ಬರವಣಿಗೆ. ಇದನ್ನ ನಾನು ಓದಿದ್ರೆ ಎಷ್ಟು ಸಮಾಧಾನದೊಳಗೆ ನಂಗೆ ಅರ್ಥ ಆಗ್ತದೆ. ಹುಷಾ ನನ್ನ ಮಗಳು 10ನೇ ಕ್ಲಾಸು ಇಂಗ್ಲಿಷ್ ಮೀಡಿಯಂ ಇದ್ರು ಅವಳು ಓದಿದ್ರು ಅವಳಿಗೂ ಅದು ಅಷ್ಟೇ ಸರಳವಾಗಿ ಅರ್ಥ ಆಗ್ತದೆ. ಹಂಗೆ ಸರಳವಾಗಿ ಸರಾಗವಾಗಿ ಸುಲಲಿತವಾಗಿ ಓದಿಸಿಕೊಂಡಿರುವ ಬರಹಗಳು ಇವು ಅಂತ. ಇನ್ನೊಂದು ಜಾಣಕತ್ತೆಯ ಬಗ್ಗೆ ಒಂದಿದೆ ಇದರಲ್ಲಿ ಬರವಣಿಗೆ. ಆ ಜಾಣಕತ್ತೆ ಏನು ಅಂತ ನೋಡ್ಬೇಕು ಅಂದ್ರೆ ನೀವು ಕಲಬುರ್ಗಿಗೆನೆ ಹೋಗ್ಬೇಕು, ಅಲ್ಲಿಯ ಜಾತ್ರೆಯೊಳಗ ಕತ್ತೆ ಬರೋದು. ಆ ಕತ್ತೆಗೆ ಏನೆಲ್ಲ ಪ್ರಶ್ನೆ ಕೇಳ್ತಾರೋ ಅದು ಅದಕ್ಕೆ ಉತ್ತರ ಕೊಡ್ತಾರೆ. ಆ ಪ್ರಶ್ನೆಗಳು ಎಂತ ಹೋದ್ರೆ ಹಿಂದಿಗೆ ಹೆದರೋರು ಯಾರು, ಹೆದರ್ದೇ ಇರೋರು ಯಾರು, ಜೋಬಲ್ಲಿ ಏನಿದೆ, ಈಗ ಜಾಸ್ತಿ ಜನ ಕ್ಯೂರಿಯಾಸಿಟಿ ಶುರು ಆಗುತ್ತೆ, ಹೆದರ್ದೇ ಇರೋರಾದ್ರೆ ಯಾರ ಹತ್ರ ಹೋಗಿರೋದು ಅಂತ. ಸೊ ಹಂಗೆ ಪ್ರತಿ ಸಮಾಜದ ಪ್ರತಿ ಸ್ತರಗಳು ಏನದಾಗಲ್ಲ, ಮೌಢ್ಯದಿಂದ ಶುರುವಾಗಿ ಕತ್ತೆಯವರೆಗೂ, ಅಂದ್ರೆ ಲಘುವಾಗಿ ಶುರುವಾಗಿ ಗುರು ಆಗುವವರೆಗೂ, ಘನ ಆಗುವವರೆಗೂ ಹಲವಾರು ಯೋಚನೆಗಳು ಈ ಪುಸ್ತಕದೊಳಗೆ ಬರ್ತವೆ. ಬಹುಶಃ ಇದಕ್ಕೆ ಇನ್ನೊಂದು ಕಾರಣ ಇರ್ಬೋದು, ಇದು 14ನೇ ಪುಸ್ತಕ ಆಗಿರೋದ್ರಿಂದ ಷೋಡಶಿಗಿರುವ ಎಲ್ಲಾ ಲಕ್ಷಣಗಳು ಇದ್ರೊಳಗೆ
ಲಾವಣ್ಯ ಅದ, ಸಂಕೋಚ ಅದ, ಪ್ರೀತಿ ಅದ, ಪ್ರೇಮ ಅದ. ಪ್ರೀತಿ ಮತ್ತು ಪ್ರೇಮದ ಪರಾಕಾಷ್ಠೆ ಎಲ್ಲಿಗೆ ಹೋಗ್ತದೆ ಅಂದ್ರೆ ಯಾರಿಗೋ ಒಬ್ರು ಸುಲಿಗೆ ಮಾಡೋವರೆಗೂ ಹೋಗ್ತದೆ. ಆ ಸುಲಿಗೆ ಮಾಡುವ ಸಂದರ್ಭ ಯಾವುದು? ಮದುವೆಯಿಂದ ಮಧುಚಂದ್ರಕ್ಕೆ ಹೋಗ್ಬೇಕಾದ್ರು ಪಾಪ ಜೈಲಿಗೆ ಹೆಂಗ್ ಹೋದ್ರು? ಈ ತರದ ಆಸಕ್ತಿಕರ ಕಥೆಗಳು ಇದ್ದಾವೆ. ಇನ್ನೇನ್ ಬೇಕು? 16ರ ಹರೆಯದೊಳಗೆ ಆಗಬೇಕಾದ ಎಲ್ಲಾ ಕ್ರೈಮ್ಗಳು ಇದ್ರೊಳಗಿದ್ದಾವೆ, ಎಲ್ಲಾ ಧೈರ್ಯಗಳು ಇದ್ರೊಳಗಿದ್ದಾವೆ. ಆ 16 ಗುಣಗಳುಳ್ಳ ಪುಸ್ತಕನ ಪರಿಚಯಿಸೋದು ಅಂದ್ರ ನಮ್ಗೆ ಅದ್ರೊಳಗಿನ ಹೇಳೋದಕ್ಕಿಂತ ಅದ್ರ ಒಳಗೊಳಗೆ ಹೇಳೋದು ಬಹಳ ಖುಷಿ ಕೊಡ್ತು. ಆ ಕಾರಣಕ್ಕ ಚಿತ್ರ ಬಹಳ ವಿಚಿತ್ರ. ಒಂದು ಕಾಲಘಟ್ಟದ ಘಟನೆಗಳ ಜೊತೆಗೆ ಆ ಕಾಲದ ಯೋಜನಾ ಘಾಟಿ ಏನು, ಆ ಕಾಲದ ಅಧಿಕಾರ ರೂಢರು ಹೇಗೆ ವರ್ತಿಸ್ತಿದ್ರು, ಅವರ ನಿರ್ಲಕ್ಷ್ಯತನ ಹೆಂಗಿತ್ತು, ಅವರ ಉಡಾಸೆತನ ಹೆಂಗಿತ್ತು, ಸಾಮಾನ್ಯ ಜನರ ನಿಷ್ಠೆ ಹೆಂಗಿರ್ತದೆ ಅವರ ಪ್ರತಿ, ಆ ಅಭಿಮಾನ ಸಿದ್ದರಾಮಯ್ಯ ಅವರನ್ನ ಮುತ್ತಿಡೋವರೆಗೂ ಹೋಗುವ ಅಭಿಮಾನ ಹೆಂಗಿರ್ತದ, ಇಂಥವೆಲ್ಲವೂ ಈ ಪುಸ್ತಕದೊಳಗೆ ಬರ್ತವೆ. ಇವನ್ನೆಲ್ಲ ಯಾಕೆ ಪ್ರಸ್ತುತ ಆಗ್ತವ, ಯಾಕೆ ಬರಿಬೇಕಿದನ್ನ ಅನ್ನೋದು ಇನ್ನೊಂದು ಪ್ರಶ್ನೆ. ಇದು ಯಾವಾಗಲೂ ನನಗೆ ಯಾವಾಗಲೂ ಬಹಳ ಕಾಡ್ತದೆ. ನಾವು ಯಾಕೆ ಬರೀಬೇಕು, ಮತ್ತೆ ಹೆಂಗ್ ಬರೀಬೇಕು, ಎಷ್ಟು ಬರೀಬೇಕು, ನಾವ್ ಎಲ್ಲಿಂದ ಶುರು ಮಾಡ್ತೀವಿ, ಅದೆಲ್ಲಿ ಹೋಗಿ ನಿಂತು ಹೋಗ್ತದ. ಹಿಂಗ ನೋಡ್ತಾಗ ಯಾಕೆ ಬರೀಬೇಕು ಅನ್ನೋದು ಮೋಸ್ಟ್ಲಿ ಶಿವರಾಮ್ ಅವ್ರಿಗೂ ಇದು ಬಿಡುಗಡೆ ಪ್ರಕ್ರಿಯೆನೇ ಆಗಿರ್ಬೇಕು. ಅವರ ಒಳಗೆ ಒಂದು ಸನ್ನಿವೇಶವನ್ನ ನೋಡಿ ವರದಿ ಮಾಡಿದ ಮೇಲೆ ಅದರ ಒಳ ಹೊರಗನ್ನ ತೀಕ್ಷ್ಣವಾಗಿ ವ್ಯಂಗ್ಯದಿಂದ ಟೀಕಿಸುವ, ವಿಡಂಬಿಸುವ ಮತ್ತು ಒಂದು ಕನ್ಕ್ಲೂಷನ್ಗೆ ಬರುವ ತಹ ತಹ ಇರ್ತದಲ್ಲ ಅವುಗಳಿಂದ, ಆ ಹಬ್ಬಹಬ್ಬಿಂಗ ಹೊರಗೆ ಬರಾಕ ಈ ಬರವಣಿಗೆಯನ್ನ ಅವ್ರು ಮಾಧ್ಯಮ ಮಾಡ್ಕೊಂಡ್ರು ಅಂತ ಅನಿಸ್ತದೆ. ಅದ್ರ ಮತ್ತೊಂದು ಟೆಕ್ನಿಕಲ್ ಇದು ಐತಿ, ಏನಾಯ್ತು ಅಷ್ಟು ಬರೆದ್ರೆ ವರದಿ, ಅದೇನ್ ಆಗ್ಬೇಕಿತ್ತು, ಹೆಂಗಾಯ್ತು ಅನ್ನುವ ನಮ್ಮ ತೀರ್ಮಾನಗಳನ್ನ ಕೊಟ್ಟರೆ ಅದು ಸಂಪಾದಕೀಯ ಆಗ್ತದೆ. ಈ ವರದಿಗಾರಿಕೆ ಮತ್ತು ಸಂಪಾದಕೀಯ ಎರಡರ ನಡುವೆ ಇನ್ನೊಂದು ಮಾರ್ಗ ಹುಡುಕೊಂಡು ಹೋಗ್ತೀವಿ. ಆ ಮಾರ್ಗ ಬಹುಶಃ ಅದು ವರದಿಗಾರರ ಮಾರ್ಗ ಅಂತಾನೆ ಹೇಳ್ಬೇಕಿಲ್ಲ, ಯಾಕಂದ್ರೆ ಅದು ಕಥೆಯ ಚೌಕಟ್ಟಿನೊಳಗೆ ಬರುವುದಿಲ್ಲ, ಪ್ರಬಂಧದ ಚೌಕಟ್ಟಿನೊಳಗೆ ಬರುವುದಿಲ್ಲ, ಲಘು ಬರಹದ ಚೌಕಟ್ಟಿನೊಳಗೆ ಬರುವುದಿಲ್ಲ, ಲಲಿತ ಪ್ರಬಂಧದ ಚೌಕಟ್ಟಿನೊಳಗೆ ಬರುವುದಿಲ್ಲ, ಸಾಹಿತ್ಯ ಮೀಮಾಂಸೆ ಯಾವ ಗುಣಲಕ್ಷಣಗಳೂ ಇರುವುದಿಲ್ಲ. ಆದ್ರೆ ಏನು ಹೇಳಬೇಕೋ ಅದನ್ನ ಹೇಳಿರ್ತೀವಿ, ಎಷ್ಟು ಹೇಳಬೇಕೋ ಅಷ್ಟು ಹೇಳಿರ್ತೀವಿ, ಅದು ಎಲ್ಲಿ ತಾಕಬೇಕೋ ಅಲ್ಲಿ ತಾಕಿರ್ತದೆ. ಈ ಸೂಕ್ಷ್ಮ ಸಂವೇದನೆಯನ್ನ ಸರಳವಾಗಿ ಸುಲಲಿತವಾಗಿ ಬರವಣಿಗೆಯಲ್ಲಿ ಇಳಿಸಿರುವ ಪುಸ್ತಕ ಇದು ಅಂತ ಹೇಳ್ಬೋದು. ಇನ್ನು ಇದಕ್ಕಿಂತ ಹೆಚ್ಚಿನ ಏನು ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ನ್ಯಾಯ ಸಲ್ಸಕ್ ಆಗ್ತದೋ ಇಲ್ಲೋ ಅನ್ನೋದು, ಅದಕ್ಕೂ ಹೆಚ್ಚಿನ ಓದು ನಮಗಿರ್ಬೇಕು ಅಂತ ಅನಿಸ್ತದೆ. ಮತ್ತಷ್ಟು ಗ್ರಂಥಮಾಲೆ ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ ಎಲ್ ಬಸವರಾಜು
ಗ್ರಂಥಗಳನ್ನು ಎಸ್ ಮುತ್ತಪ್ಪ ಸ್ಮಾರಕ ಟ್ರಸ್ಟ್ 23 ಗ್ರಂಥಗಳನ್ನು ಪ್ರಕಟ ಮಾಡಿ ಒಂದು ದಾಖಲೆಯನ್ನು ನಿರ್ಮಿಸಿತು. ಅದರ ಜೊತೆಗೆ ಕೆ ವಿ ನಾರಾಯಣ ಅವರ ಹೆಸರನ್ನು ಕೇಳದೇ ಇರುವ ಯಾರಿಗೆ ನಾಡಲ್ಲಿ ಅವರ ಒಟ್ಟು 10 ಸಂಪುಟಗಳನ್ನು ತೊಂಡು ಮೇವು ಹೆಸರಿನಲ್ಲಿ ಬರಹ ಪಬ್ಲಿಷಿಂಗ್ ಹೌಸ್ ಹೆಸರಿನಲ್ಲಿ ಪ್ರಕಟ ಮಾಡಿದೆ. ಅದಾದ ನಂತರ ಅವರ ಶ್ರೀಮತಿ ಹೆಚ್ಚು ಶ್ರೀಮತಿಯವರ ಅನುವಾದ ಕೃತಿಗಳು, ಸಿಮಂದಿ ಅವರ ಸೆಕೆಂಡ್ ಸೆಕ್ಸ್ ಇಂದ ಹೇಳು, ಬೆಟ್ಟಿ ಫ್ರೀಡನ್ ಅವರ ಹೆಣ್ಣುತನ ಎಂಬ ಕಣ್ಕಳು ಅನ್ನುವ ಕೃತಿಯೊಳಗೆ ಅವರೆಲ್ಲ ಕೃತಿಗಳನ್ನು ಪ್ರಕಟ ಮಾಡಿದೆ. ಗುಲ್ಬರ್ಗ ಮತ್ತು ನನ್ನ ಸಂಬಂಧ ಹೇಳಬೇಕು ಅಂತ ಅಂದ್ರೆ ರಾಹು ಹೆಸರು ಕೇಳಿರ್ತಕ್ಕಂಥ ಹೆಸರನ್ನು ಕೇಳಿದ್ರು ಅವರ ಅರ್ಕಿನಿಂಗ್ ಡಿಸೈರ್ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡೋದು ತಾಮ್ರಸಾಯನ ಅನ್ನೋ ಹೆಸರಲ್ಲಿ ಸುಮಾರು 1000 ಪುಟಗಳ ಪುಸ್ತಕ ಅದು. ಆ ಪುಸ್ತಕವನ್ನು ಪ್ರಕಟ ಮಾಡುವ ಮೂಲಕ ನಾನು ಗುಲ್ಬರ್ಗಕ್ಕೆ ಪ್ರವೇಶವನ್ನು ಪಡ್ಕೊಂಡೆ. ಆಗ ನನಗೆ ಪರಿಚಯ ಆಗಿದ್ದು ಅಸ್ವಂದೇವರು. ಅಸ್ವಂದೇವರ ಕಥೆಗಳನ್ನು ಅಲ್ಲಿ ಪರಿಚಯ ಆದಾಗ ನನಗೆ ಕಳಿಸ್ಕೊಡ್ತು ಗೊತ್ತಾ ಹೋದೆ. ಆ ಹಿನ್ನೆಲೆ ಒಳಗೆ ಅವರೆಲ್ಲ ಬರಹಗಳನ್ನು ಪ್ರಕಟ ಮಾಡಬೇಕನ್ನುವ ಸಂದರ್ಭದಲ್ಲಿ ಬರೆದಂತ ನನಗೆ ಕಳಿಸ್ತಾ ಇದ್ರು, ಸರ್ ಇಷ್ಟು ಕಥೆಗಳಾಗಿದೆ, ಇಷ್ಟು ಕಥೆ ಆಗಿದ್ರೆ ನಮ್ಮ ಪುಸ್ತಕಗಳು ಅರ್ಥ ಹೋದೆ. ಅಷ್ಟರ ಮಟ್ಟಿಗೆ ನನಗೆ ಅಸ್ವಂದೇವರು ಇನ್ಸ್ಪೈರ್ ಆಗೋ ಅಂತಂದ್ರೆ ಅಮ್ಮ ಕೊಲ್ಬೇಡ ಎರಡು ಶಬ್ದಗಳು ನನ್ನನ್ನು ತುಂಬ ಹಾಂಟ್ ಮಾಡಲಿಕ್ಕೆ ಶುರುವಾಯಿತು. ಅದರ ಫಲಿತಾಂಶ ಒಬ್ಬ ತಾಯಿ ತನ್ನ ಮಗುವನ್ನೇ ಕೊಲ್ಲುವಂತಹ ಸ್ಥಿತಿಗೆ ಬಂದಾಗ ಅವಳ ಆಲೋಚನಾ ಕ್ರಮ, ಅವಳ ಮನಸ್ಥಿತಿ, ಅದನ್ನು ನೆನೆಸ್ಕೊಳ್ಳೋಕೆ ತೆರಳು ಚುರುಕಂತು ಕರ್ಣ ನೆನಪಾದ. ಸೊ ಹಾಗಾಗಿ ವರ್ತಮಾನ ಮತ್ತು ಪುರಾಣ ಎರಡನ್ನ ಸಂಲಗ್ನ ಮಾಡಿಕೊಂಡು ಆ ಎರಡೇ ಒಂದು ಶಬ್ದಗಳನ್ನು ಅವರಿಂದ ಎರವಲು ಪಡ್ಕೊಂಡಿದ್ದೀನಿ. ನಾನು ನನ್ನ ಕೃತಿಗಳು ಕೂಡ ಬರ್ಕೊಂಡಿದ್ದೀನಿ. ನಾನು ಈ ಎರಡು ಶಬ್ದ ನನಗೆ ಈ ನಾಟಕ ಕೃತಿಯ ರಚನೆಗೆ ಸ್ಫೂರ್ತಿಯನ್ನು ನೀಡಿದೆ ಅನ್ನೋ ಮಾತು ನಾನು ಆರಂಭದ ಮಾತಲ್ಲೇ ಬರ್ಕೊಳ್ತೀನಿ. ಅಲ್ಲಿ ನಡೆದ ಘಟನೆ ಏನಂದ್ರೆ ಈಗಾಗಲೇ ಹೇಳೋದು ಪ್ರಸ್ತಾವ ಮಾಡೋದು ಪಂಚವರ್ಣ ಚಿಂಚೋಳಿ ತಾಲೂಕಿನ ಪಂಚವರ್ಣ ತಾಂಡಿನಲ್ಲಿ ನಡೀತಾ ಇದ್ದಂತ ಮೊದಲಿಗೆ ಮಕ್ಕಳ ಮಾರಾಟ, ಹೆಣ್ಣು ಮಕ್ಕಳ ಮಾರಾಟ ಆಗ್ತಾ ಇತ್ತು. ದೃಶ್ಯ ಮಾಧ್ಯಮದ ಮೂಲಕ ಅದನ್ನ ದೊಡ್ಡ ಇಶ್ಯೂ ಮಾಡಿದಾಗ ಹೆಣ್ಣು ಮಕ್ಕಳ ಮಾರಾಟ ನಿಷೇಧ ಆಯಿತು. ಆದರೆ ಹೆಣ್ಣು ಶಿಶುವಿನ ಹತ್ಯೆ ಮಾತ್ರ ನಿಲ್ಲಿಲ್ಲ. ಹುಟ್ಟಿದ ಕೂಡಲೇ ಲಂಬಾಣಿ ತಾಂಡದ ಹೆಣ್ಣು ಮಗಳು ಹೆಣ್ಣು ಮಗುವನ್ನು ಹೆತ್ತರೆ ಆ ಮಗುವನ್ನು ಕೊಂದು ತಾಯಿ ಮನೆಗೆ ಹೋಗಬೇಕು ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಅದನ್ನ ಆಧಾರವಾಗಿ ಇಟ್ಕೊಂಡು ಕರ್ಣನನ್ನ ಮಧ್ಯೆ ಮಧ್ಯೆ ತಂದು ಹೇಳ್ತಾನೆ, ನನಗಿಂತ ನೀನೇನು ಕಷ್ಟ ಕೊಡ್ತಿಲ್ಲ ತಾಯಿ, ನನ್ನ ಕಷ್ಟಗಳನ್ನ ಕೇಳಿದ್ರೆ ನಿನ್ನ ಮಗು ನನಗೆ ಉಳಿಸ್ಕೊಳ್ತೀಯ ಅಂತ ಅನ್ನುವ ರೀತಿಯೊಳಗೆ ಎರಡು ಕಲ್ಲದಲ್ಲೇ ಕೊಲೆಸ್ ಮಾಡ್ತಾ ಕರ್ಣ ಹತ್ಯೆ ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಸದಾ ಒತ್ತಡದ ಜೀವನ ಬಹಳಷ್ಟು ಮಂದಿ ಕೇಳ್ತಾರೆ ಇಷ್ಟು ಬಿಸಿ ಇರ್ತಾರೆ ಹೆಂಗೆ ಬರೀತಿದ್ದೆ ಎಲ್ಲೋ ಒಂದ್ ಕಡೆ ಅದು ನಮ್ಗೆ ಸಂತೃಪ್ತಿ ಕೊಡೋದು ಅಂದ್ರೆ ಸಮಾಧಾನ ಆಗುತ್ತೆ. ನಂದು ವೃತ್ತಿ ಜೊತೆಗೆ ಇದನ್ನು ಕೊಡುತ್ತಿದೆ ಅಲ್ಲ ಒಂದ್ ರೀತಿಯಲ್ಲಿ ಸಮತೋಲನ ಕಾಪಾಡ್ತಾ ಇದೆ. ಹಾಗಾಗಿ ನನಗೆಲ್ಲೋ ಒಂದ್ ಕಡೆ ನಂದೇನು ಥಾಟ್ಸ್ ಇರ್ತದೆ ಅದನ್ನು ಬರವಣಿಗೆ ರೂಪದಲ್ಲಿ ಬೆಳೆಸ್ತಾ ಇದ್ದೀನಿ ಮತ್ತು ಜನರ ಮುಂದೆ ಅದನ್ನ ಇಟ್ಟಾಗಲೇ ಅದೊಂದು ಮೌಲ್ಯ ಅನ್ನೋ ಒಂದು ಭಾವನೆ ನಂದು. ಹಾಗಾಗಿ ವರದಿ ನಾನು ಏನೇ ಮಾಡಿದ್ರು ಸಹ ಕೆಲವೊಂದು ವರದಿ ಮಾಡ್ಲಿಕ್ಕೆ ಆಗಿರಲ್ಲ, ಕೆಲವೊಂದನ್ನು ಹೇಳ್ಕೊಳಕ್ ಆಗಿರಲ್ಲ, ಅಂಥದನ್ನ ನನ್ನ ಸೃಜನಶೀಲ ಭಾಗ ಇರ್ಬೋದು ಬೇರೆ ಬೇರೆ ರೂಪದಲ್ಲಿ ನಾನು ಬರವಣಿಗೆ ಮಾಡ್ಕೊಂಡು ಬಂದಿದ್ದೀನಿ. ಒಂದು ತುಂಬಾ ಖುಷಿಯಾಗುತ್ತೆ ಇವತ್ತು ಸತೀಶ್ ಶಿವಕುಮಾರ್ ಬಂದರು ಅಂತ ವಿಡಿಯೋ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಅವರ ಸಂಬಂಧ 20 ವರ್ಷಗಳು, ನಾನು ಬ್ಯಾಚುಲರ್ ಇದ್ದೆ, ಪಿ ಎಚ್ ಡಿ ಮಾಡ್ತಾ ಇದ್ದೆ, ಹಾಗೆ ನಂದು ಸಾಕಷ್ಟು ಬಾರಿ ಚರ್ಚೆಗಳು ಮಾಡ್ತಾ ಇದ್ವಿ, ಮತ್ತು ಮೌಲ್ಯಯುತ ಚರ್ಚೆಗಳು ಆಗ್ತಾ ಇದ್ರು ಅಲ್ಲಿ. ಹಾವೇರಿ ಬಿಟ್ಟಂತ ಸಂದರ್ಭದಲ್ಲಿ ಥೀಸಿಸ್ ರೆಡಿ ಮಾಡ್ಕೊಂಡು ಹಾವೇರಿ ಬಿಟ್ಟೆ. ನಂತರ ಗುಲ್ಬರ್ಗ ಏನು ಜಾಯಿನ್ ಆದರೆ ಅಲ್ಲಿ ನಂದು ಪಿ ಎಚ್ ಡಿ ಅವಾರ್ಡ್ ಆಯಿತು. ಸ್ವಲ್ಪ ವೇಗ ಜಾಸ್ತಿ ಸಿಕ್ತು ಅಂದ್ರೆ ಬರವಣಿಗೆ ಸ್ವಲ್ಪ ವೇಗ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ತುಂಬ ಕಲಬುರಗಿ ಹೋದ್ಮೇಲೆ ನಾನು ಏನೇ ಬರೆದ್ರು ಸಹ ಒಂದು ಒಂದು ಮೊದಲನೇ ಕೃತಿ ಪ್ರಕಟ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಯಾರು ಸಹ ಒಂದು ಕೃತಿ ಪ್ರಕಟ ಮಾಡಲಿಕ್ಕೆ ಎಲ್ಲರೂ ಸಹ ಇದೇ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ಬೋದು ಇಲ್ಲ ನೀವು ಕೊಡೆ ಮಾಡಿದ್ರೆ ಅದನ್ನು ನೋಡ್ಬಿಟ್ಟು ಅವನು ಪ್ರಕಟ ಮಾಡ್ತಾನೆ ಅಂದರೆ ನೋಡ್ಬಿಟ್ಟು ನಾವು ನಮ್ಮ ಸಲಹಾ ಸಮಿತಿಗೆ ಅದನ್ನು ಅವ್ರ ಮುಂದೆ ಕೂಟ ಮುಂದೆ ಅವ್ರದ್ದು ಮುಖದ ಭೇಟಿನೇ ಇಲ್ಲ ಅದನ್ನ ಅವರು
Kalau ada kita itu karena kita